ಉತ್ಸವ ನ್ಯೂಸ್ಗೆ ಸ್ವಾಗತ. ಗುರುವಾರ ಸಾಯಂಕಾಲ 4 ಗಂಟೆ ಸುಮಾರಿಗೆ ಕಲ್ಕೇರಿಯಿಂದ ಹುಣಸಾಳಕ್ಕೆ ಹೋಗುವ ಟಂಟಂ ಪಲ್ತಿಯಾಗಿ ಒಬ್ಬ ಮಹಿಳೆ ತುಂಬಾ ಗಂಭೀರವಾಗಿ ಗಾಯವಾದ ಕಾರಣ ಸ್ಥಳೀಯ ಸರ್ಕಾರಿ ದಾಖಲೆಯಲ್ಲಿ ಯಾವೊಬ್ಬ ವೈದ್ಯರು ಇಲ್ಲದ ಕಾರಣ ಸಾವನ್ನಪ್ಪಿದ ಘಟನೆ ನಡೆದಿದೆ. ಹಾಗೂ ಸುಮಾರು 7 ಜನ ತುಂಬಾ ಗಾಯಗೊಂಡ ಕಾರಣ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಹೋರಾಟವನ್ನ ಹಾಕಿಕೊಂಡಿದ್ದರೆ ನಮಗೆ ಸಿಂಧಿಯಲ್ಲಿ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ಹೋದಾಗ ಈ ಭಾಗದ ನಮ್ಮ ಆತ್ಮೀಯ ಸೋದರಾಗಿರ್ತಕ್ಕಂಥ ಜೈತಿನ್ ಹೊಸಮನಿಯವರು ಅಣ್ಣವರೇ ನಿನ್ನೆ ತಾನೇ ಎಕ್ಸಿಡೆಂಟ್ನಲ್ಲಿ ತೀರಿಕೊಂಡಿರ್ತಕ್ಕಂಥ ವಿಷಯವಾಗಿ ಇವತ್ತು ನಾವು ಬಂದು ಕರೆ ಕೊಟ್ಟಿದ್ದೀವಿ. ಈ ಮೂಲಕ ತಮಗೆ ಅರ್ಜಿ ಮಾಡಿಕೊಳ್ಳುವುದಂದರೆ ದಿನದ 24 ಗಂಟೆ ನಡೆಸತಕ್ಕಂಥ ಸರ್ಕಾರದ ಆಫೀಸ್ ಸುಮಾರು 40-45 ಹಳ್ಳಿಗಳು ಬರ್ತಕ್ಕಂಥ ಗ್ರಾಮಗಳಿಗೆ ಸಂಖ್ಯೆಯಲ್ಲಿ ದವಾಖಾನೆಯಲ್ಲಿ ರೋಗಿಗಳಿಗೆ ಸರಿಯಾದ ರೀತಿಯಿಂದ ವೈದ್ಯರ ಸೌಲಭ್ಯ ದೊರಕುತ್ತಿಲ್ಲ ಮತ್ತು ರೋಗಿಗಳಿಗೆ ಮಾತ್ರೆ ಕೇಳಿದಾಗ ಚೀಟಿ ಬರೆದು ಹೊರಗಡೆ ತೆಗೆದುಕೊಂಡು ಬನ್ನಿ ಎಂದು ಹರಟೆ ಮಾತು ಹೇಳುತ್ತಾ ಕಾಲ ಕಳೆಯುತ್ತಾರೆ. ಈ ರೀತಿಯಾಗಿ ಬಡ ರೋಗಿಗಳಿಗೆ ಯಾವುದೇ ತರಹದ ಸಮರ್ಪಕವಾದ ಸೌಲಭ್ಯ ದೊರೆಯುತ್ತಿಲ್ಲ. ಕೂಡಲೇ ಈ ಕೆಳಕಂಡ ಬೇಡಿಕೆಗಳನ್ನು 7 ದಿನಗಳಾಗಿ ಈಡೇರಿಸುತ್ತಿದ್ದರೆ ಕಲ್ಕೇರಿ ಆರೋಗ್ಯ ಕೇಂದ್ರದಲ್ಲಿ ತಿಳಿದು ಹೋರಾಟ ಮಾಡಲಾಗುವುದು ಎಂದು ಬರಕೊಟ್ಟ ಅರ್ಜಿ ಬೇಡಿಕೆಗಳು ದಿನದ 24 ಗಂಟೆ ರೋಗಿಗಳಿಗೆ ಸೇವೆ ಸಲ್ಲಿಸುವುದಕ್ಕೆ ಪೂರ್ಣ ವೇಳೆಯಲ್ಲಿ ಒಬ್ಬ ಆಡಳಿತ ವೈದ್ಯಾಧಿಕಾರವನ್ನು ಕೂಡಲೇ ನೇಮಿಸಬೇಕು. ಆಸ್ಪತ್ರೆಗೆ ನಿಯೋಜನೆಗೊಂಡ ಈಗ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ತಮ್ಮ ದಿನಚರಿಗೆ ಅನುಗುಣವಾಗಿ ಸೇವೆ ಒದಗಿಸಬೇಕು. ಇಲ್ಲವಾದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಈ ಕೂಡಲೇ ಆಸ್ಪತ್ರೆಗೆ ನೀರಿನ ಸೌಲಭ್ಯ ಮತ್ತು ಇನ್ನುಳಿದ